ಅವರಿಗೆ ಭಯ ಶುರುವಾಗಿದೆ. ಪಂಚರತ್ನ ರಥಯಾತ್ರೆ ಬಗ್ಗೆ ಲಘುವಾಗಿ ಏನಿದ್ರು, ಈಗ ಜನಗಳ ಆ ಸ್ಪೀಡ್ ನೋಡಿ ಸ್ವಲ್ಪ ಅಳುಕ್ ಪ್ರಾರಂಭ ಆಗಿದೆ. ಅದಕ್ಕೆ ಈಗ ಪ್ರಾರಂಭ ಆಗಿದೆ ಚರ್ಚೆ. ನಾನು ಒಂದು ನಿಮಿಷ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತೀನಿ. ನಾನು ಹೇಳಿದಂಥದ್ದು ಪ್ರಶ್ನೆ ಮಾಡಿದಾಗ, ಹುಬ್ಬಳ್ಳಿಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಇಬ್ರಾಹಿಂ ಅವರು ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನನಗೂ ಒಂದು ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದಲ್ಲಿ ಈ ರೀತಿ ಮುಕ್ತವಾಗಿ ಚರ್ಚೆ ಮಾಡಿಕೊಂಡು ತೀರ್ಮಾನ ಮಾಡಲಿಕ್ಕೆ ಅವಕಾಶ ಇದೆ. ರಾಷ್ಟ್ರೀಯ ಪಕ್ಷದಲ್ಲಿ ಇದಕ್ಕೆ ಅವಕಾಶಗಳಿಲ್ಲ ಅಂತ ಹೇಳಿದ್ದಾರೆ. ಇನ್ನಿಷ್ಟೇ ನೋಡಿ, ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಅಲ್ವೇ? ಹಾಗಿದ್ರೆ ಬೇರೆಯವ್ರನ್ನ ಯಾಕೆ ಮಾಡಲಿಲ್ಲ? ಖರ್ಗೆ ಅವ್ರಿಗಿಂತಲೂ ಇವರು ಸೀನಿಯರ್ ಕಾಂಗ್ರೆಸ್ನಲ್ಲಿ. ಇಲ್ಲಿ ಈ ಪಕ್ಷದಲ್ಲಿ ಹಗಲು ರಾತ್ರಿ ಆರೋಗ್ಯ ಕೆಡಿಸ್ಕೊಂಡು ಪಕ್ಷ ಅಧಿಕಾರಿಗೆ ತರಬೇಕು ಅಂತ ದುಡಿಮೆ ಮಾಡ್ತಿರೋ ನಾನು. ಅವರು ಯಾರೋ ಕಟ್ಟಿದ್ದ ಗೂಡ್ನಲ್ಲಿ ಹೋಗಿ ಅಧಿಕಾರ ಅನುಭವಿಸಿರೋರು. ನಾನು ಒಂದೊಂದು ಓಟ್ಗೂ ಶ್ರಮ ಪಡ್ತಾ ಇದ್ದೀನಿ. ಇಲ್ಲಿ ಜನ ಇವತ್ತು ತೀರ್ಮಾನ ಮಾಡ್ತಕ್ಕಂಥದ್ದು ನನ್ನ ಒಂದು ಕಾರ್ಯಕ್ರಮಗಳು, ನನ್ನ ಮೇಲಿರ್ತಕ್ಕಂಥ ವಿಶ್ವಾಸಕ್ಕೆ ಜನ ತೀರ್ಮಾನ ಮಾಡಿದಾಗ ನಾನು ಯಾವ ರೀತಿ ಅಂತಿಮ ತೀರ್ಮಾನಕ್ಕೆ ಬರಬೇಕಾಗತ್ತೆ. ನಾನು ನಿನ್ನೆ ಹೇಳಿರೋದು ಅಡ್ಗೋಡೆ ಮೇಲೆ ದೀಪ ಅಲ್ಲ. ಎಸ್, ದಲಿತರು ಉಪಮುಖ್ಯಮಂತ್ರಿ ಮಾಡ್ತೀನಿ, ಮಹಿಳೆಯರನ್ನು ಉಪಮುಖ್ಯಮಂತ್ರಿ ಮಾಡ್ತೀನಿ, ವೀರೇಶ ಸಮಾಜದಿಂದ ಒಂದು ಉಪಮುಖ್ಯಮಂತ್ರಿ ಮಾಡ್ತೀನಿ, ಅದೇನು ಸಮಸ್ಯೆ ಇಲ್ಲ. ಬರೀ ಉಪಮುಖ್ಯಮಂತ್ರಿ ಮಾಡೋದಷ್ಟೇ ಅಲ್ಲ, ಮುಕ್ತವಾದ ಅವಕಾಶಗಳು ಕೊಡ್ತೀನಿ ಅವ್ರಿಗೆ. ಅದಕ್ಕಾರ ಸಿದ್ದರಾಮಯ್ಯನವರು ಕಾಡಿ ಬೇಡಿ ಅವತ್ತು ಪರಮೇಶ್ವರ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರನ್ನ ಮಂತ್ರಿ ಮಾಡಿದ್ರೆ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಏನು ಕಾಟ ಕೊಟ್ಟರು ಮಾಡಲಿಕ್ಕೆ ಒಪ್ಪಿದ್ರ ಅವರು ಪರಮೇಶ್ವರ್ ಅವ್ರನ್ನ? ಅಲ್ಲಿ ಹೈಕಮಾಂಡ್ ಒತ್ತಡ ಕೊನೆಗೆ ಮಾಡಿದ್ರು ಅಧಿಕಾರ ಕೊಡಲಿಲ್ಲ ಅವರಿಗೆ. ಅದು ಅವರ ಜಾಯಮಾನ. ನಾನು ಇವತ್ತು ಎಲ್ಲ ಸಮಾಜಗಳ ವಿಶ್ವಾಸ ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಕಠಿಣವಾದಂಥ ತೀರ್ಮಾನ ಮಾಡ್ತೀವಿ ನಮ್ಮ ಪಕ್ಷದಲ್ಲಿ. ಬಾರಿ ಇವರಿಂದ ನಾನು ಇಳಿಸ್ಕೋಬೇಕಾಗಿಲ್ಲ.